Good morning, students. Welcome back to my class. In previous class, we discussed about article an. Okay. And today I am going to teach you article the. Definite article the. So definite article the means the word the used in English to refer to a person or thing that is specified or identified. ಹಾಗಾದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಾಗೂ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುಗಳಿಗೆ ನಾವು ದನ ಯೂಸ್ ಮಾಡಬೇಕು, ಆರ್ಟಿಕಲ್ ದನ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದಕ್ಕೆ ಡೆಫಿನಿಟ್ ಆರ್ಟಿಕಲ್ ಅಂತ ನಾವು ಕರಿತೀವಿ. ಸೊ ಡೆಫಿನಿಟ್ ಮೀನ್ಸ್ ನಿಶ್ಚಿತ ಅಥವಾ ನಿರ್ದಿಷ್ಟ ಅಂತಾಗುತ್ತೆ, ಹೌದಾ? ಸೊ ಹಾಗಾದರೆ ಯೂಸ್ ಆಫ್ ದ, ಅಂದರೆ ದನ ಯೂಸಸ್ಸನ್ನು ನಾವು ಇವತ್ತು ನೋಡೋಣ ಅಂತ, ಯೂಸಸ್ ಆಫ್ ದಿ ದನ ಇವತ್ತು ನೋಡೋಣ. ಓಕೆ, ಫಸ್ಟ್ ಒನ್ ಪಾಯಿಂಟ್, ಬಿಫೋರ್ ಎ ನೌನ್ ವಿಚ್ ಡಿನೋಟ್ಸ್ ಎ ನೌನ್ ಪರ್ಸನ್ ಆರ್ ಥಿಂಗ್. ಸೊ ನೌನ್ ಪರ್ಸನ್ ಆರ್ ಥಿಂಗ್ ಅಂದರೆ ನಮಗದು ಏನಪ್ಪ ಅಂದರೆ ಗೊತ್ತಿರಬೇಕಾದ್ರೆ ನಮ್ಗೆ ಆ್ಯಕ್ಚುಲಿ ಅಂದರೆ ಗೊತ್ತಿರುವಂತಹ ವ್ಯಕ್ತಿ ಅಥವಾ ವಸ್ತುಗಳಿಗೆ ನಾವೇನಪ್ಪ ಅಂದರೆ ನಾವು ದನ ಯೂಸ್ ಮಾಡಬೇಕು. ದಟ್ ಮೀನ್ಸ್ ನಿರ್ದಿಷ್ಟವಾಗಿ ನಮಗದು ಗೊತ್ತಿರಬೇಕದು, ಹೌದಾ? ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ ದ ಬುಕ್, ನೋಡಿ ಇಲ್ಲಿ ದನ ಯೂಸ್ ಮಾಡಿದ್ದೀನಿ ನಾನು. ದ ಬುಕ್ ಯು ವಾಂಟ್ ಈಸ್ ಔಟ್ ಆಫ್ ಸ್ಟಾಕ್ ಅಂದರೆ ನೀವು ಏನು ಬಯಸಿದಿರಲ್ಲ, ದ ಬುಕ್ ಯು ವಾಂಟ್, ನೀವು ಬಯಸಿದಂಥ ಬುಕ್, ಸೊ ದಟ್ ಈಸ್ ಇನ್ ಔಟ್ ಆಫ್ ಸ್ಟಾಕ್, ಅದು ಇವಾಗ ಸ್ಟಾಕಲ್ಲಿ ಇಲ್ಲ. ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಬಯಸಿರ್ತಕ್ಕಂಥ ಬುಕ್ ಅಂತ ಅರ್ಥ ಕೊಡುತ್ತಿದ್ದು. ದ ಬುಕ್ ಯು ವಾಂಟ್ ಈಸ್ ಔಟ್ ಆಫ್ ಸ್ಟಾಕ್. ಸೊ ದಟ್ಸ್ ವೈ ನಾವಿಲ್ಲಿ ಏನಪ್ಪ ಅಂದರೆ ದನ ಯೂಸ್ ಮಾಡಿದ್ದೀವಿ, ದ ಬುಕ್ ಅಂತ ನಾವಿಲ್ಲೇ ಯೂಸ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ದೆನ್ ದಿಸ್ ಈಸ್ ದ ಗರ್ಲ್ ಹೂ ಓನ್ ದ ಸ್ಪೆಷಲ್ ಪ್ರೈಸ್. ಹಾಗಾದರೆ ದಿಸ್ ಈಸ್ ದ ಗರ್ಲ್, ಇದೇ ಹುಡುಗಿ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಹುಡುಗಿ, ಸೊ ಸ್ಪೆಷಲ್ ಪ್ರೈಸನ್ನು ತಗೊಂಡಿರ್ತಕ್ಕಂಥ ಇದೇ ಹುಡುಗಿ ಅಂತಂದು ನಾವಿಲ್ಲೇ, ಸೊ ಪರ್ಟಿಕ್ಯುಲರ್ ಆಗಿ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನಪ್ಪ ಅಂದರೆ ದ ಗರ್ಲ್ ಅಂತ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಹಾಗಾದರೆ ದ ಗರ್ಲ್ ಅಂದರೆ ಯಾರು? ಸೊ ಹೂ ಆನ್ ದ ಸ್ಪೆಷಲ್ ಪ್ರೈಸ್, ಆ ಸ್ಪೆಷಲ್ ಪ್ರೈಸನ್ನು ತಗೊಂಡಿರ್ತಕ್ಕಂಥ ಹುಡುಗಿಗೆ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಗುರುತಿಸಿ ದ ಗರ್ಲ್ ಅಂತ ಹೇಳ್ತಾ ಇದ್ದೀವಿ, ಹೌದಾ? ಸೊ ಆ್ಯಂಡ್ ದೆನ್ ಸೊ ಇಲ್ಲೇ ಫಸ್ಟ್ ಒನ್ ಪಾಯಿಂಟಲ್ಲಿ ನಾವು ಇವಾಗ ಏನು ತಿಳ್ಕೊಂಡಿವಪ್ಪ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಒಂದು ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ನಾವಲ್ಲಿ ಐಡೆಂಟಿಫೈಡ್ ಮಾಡಿ ಹೇಳಬೇಕಾದ್ರೆ ನಾವು ದನ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಬಿಫೋರ್ ಎ ನೌನ್ ಸೊ ವಿಚ್ ಈಸ್ ಆಲ್ರೆಡಿ ರೆಫರ್ಡ್ ಟು, ಸೊ ಬಿಫೋರ್ ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ವೆನ್ ದೇ ಆರ್ ಯೂಸ್ಡ್ ಫಾರ್ ಸೆಕೆಂಡ್ ಟೈಮ್. ಅಂದ್ರೆ ಇಲ್ಲೇ ಇದರ ಅರ್ಥ ಏನಪ್ಪ ಅಂದರೆ ಆಲ್ರೆಡಿ ರೆಫರ್ಡ್, ನಾವು ಅದನ್ನು ಹೇಳಿರ್ತೀವಿ ಒಂದು ವಿಷಯದ ಬಗ್ಗೆ, ಹೌದಾ? ಒಂದು ವಸ್ತಾಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ನಾವು ಅದನ್ನು ಮೊದಲೇ ಹೇಳಿರ್ತೀವಿ. ಬಟ್ ಅದನ್ನೇ ನಾವು ಇನ್ನೊಂದು ಸಲ ತೊಗೊಂಡು ಹೇಳಬೇಕಾದ್ರೆ ಅದು ಸಿಂಗ್ಯುಲರ್ ಆಗಿರ್ಬೋದು ಪ್ಲೂರಲ್ ಆಗಿರ್ಬೋದು, ಮತ್ತೆ ನಾವು ಅದನ್ನೇ ತೊಗೊಂಡು ವಿಷಯನ ಹೇಳಬೇಕಾದ್ರೆ ನಾವಿಲ್ಲೇ ದ ಅಂತ ಯೂಸ್ ಮಾಡಬೇಕು, ಅದು ವಸ್ತು ಆಗಿರಲಿ ಅಥವಾ ವ್ಯಕ್ತಿ ಆಗಿರಲಿ. ಸೊ ಫಾರ್ ಎಕ್ಸಾಂಪಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಐ ಸಾ ಎ ಫಿಲ್ಮ್, ಸೊ ನೋಡಿಲ್ಲ ಎ ಫಿಲ್ಮ್, ಐ ಸಾ ಎ ಫಿಲ್ಮ್. ಸೊ ನಾವು ಒಂದು ಫಿಲ್ಮನ್ನು ನೋಡಿದ್ದೀವಿ. ದ ಫಿಲ್ಮ್ ವಾಸ್ ಅಬೌಟ್ ಎ ಚೈಲ್ಡ್, ಹಾಗಾದರೆ ಆ ಫಿಲ್ಮ್ ಎದ್ರ ಬಗ್ಗೆ ಇದೆ? ಸೊ ಒಂದು ಮಗುವಿನ ಬಗ್ಗೆ ಇದೆ, ಅಬೌಟ್ ಎ ಚೈಲ್ಡ್. ಸೊ ಹಾಗಾದರೆ ಆಲ್ರೆಡಿ ನಾವಿಲ್ಲಿ ಫಿಲ್ಮನ್ನು ರೆಫರ್ ಮಾಡೀವಿ ಈಗಾಗಲೇ ಎ ಫಿಲ್ಮ್, ಬಟ್ ಅದನ್ನು ನಾವು ಮತ್ತೆ ಅದೇ ಫಿಲ್ಮ್ ಬಗ್ಗೆ ನಾವು ಹೇಳಬೇಕಾದ್ರೆ, ಹೌದಾ, ಅದೇ ಫಿಲ್ಮ್ ಬಗ್ಗೆ ನಾವು ಹೇಳಕ್ಕೊಂಡ್ರೆ ನಾವಲ್ಲಿ ದ ಅಂತ ತಗೋಬೇಕು. ಇವಾಗ ರೆಫರ್ ಮಾಡಿದ್ದನ್ನೇ ಇನ್ನೊಂದು ಸಲ ನಾವು ಅದನ್ನೇ ಹೇಳಕೊಂಡ್ರೆ ನಾವಲ್ಲಿ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು, ಹೌದಾ? ಸೊ ಇಲ್ಲಿ ನೋಡ್ರಿ, ಐ ಸಾ ಎ ಫಿಲ್ಮ್, ದ ಫಿಲ್ಮ್ ವಾಸ್ ಅಬೌಟ್ ಎ ಚೈಲ್ಡ್. ಸೊ ಇಲ್ಲಿ ಎ ಫಿಲ್ಮ್ ಅಂತಿದೆ, ನೆಕ್ಸ್ಟ್ ಇಲ್ಲೇ ದ ಫಿಲ್ಮ್, ಯಾಕಂದರೆ ಹೇಳಿ ಸೆಕೆಂಡ್ ಟೈಮ್ ಅದನ್ನು ತೊಗೊಂಡಿದ್ದೀವಿ ನಾವು, ಹೌದಾ? ಸೊ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಪೆನ್, ದ ಪೆನ್ ಈಸ್ ವೆರಿ ಫೈನ್, ಹೌದಾ?
And I saw a boy. ನಾನು ಒಂದು ಹುಡುಗನ ನೋಡಿದೆ. I saw a boy. The boy was very innocent. The boy was very innocent. Okay. So ಹೀಗೆ ನಾವು ಒಂದು ಸಲ ರೆಫರ್ ಮಾಡಿದಾಗ ಅದೇ ಒಂದು ವಿಷಯವನ್ನು ಅಥವಾ ಅದೇ ಒಂದು ನಾವು ಫಿಲ್ಮ್ ಬಗ್ಗೆ ಅಥವಾ ಅದೇ ಒಂದು ಟಾಪಿಕ್ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಸಲ ನಾವು ಅದನ್ನು ರೆಫರ್ ಮಾಡಿ ಹೇಳಬೇಕಾದ್ರೆ ದ ಅಂತ ಯೂಸ್ ಮಾಡಬೇಕು. ಓಕೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್, ವಿ ಹ್ಯಾವ್ ಎ ಕೌ. ವಿ ಹ್ಯಾವ್ ಎ ಕೌ. ದ ಕೌ ಗಿವ್ಸ್ ಅಸ್ ಮಿಲ್ಕ್. ಓಕೆ. ದ ಕೌ ಗಿವ್ಸ್ ಅಸ್ ಮಿಲ್ಕ್. ಇಲ್ಲಿ ಎ ಕೌ ಅಂತಿದೆ. ಸೊ ಅದೇ ಕೌ ಬಗ್ಗೆ ನಾನು ಮತ್ತೆ ಹೇಳಕೊಂಡಿದ್ದೀನಿ. ಸೊ ಅವಾಗ ಏನಾತಲ್ಲಿ ದ ಕೌ. ಹೌದಾ? ಸೊ ಈಗ ನಾವಿಲ್ಲೇನಪ್ಪ ಅಂದರೆ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್. ಸೊ ಹಿಯರ್ ಥರ್ಡ್ ಪಾಯಿಂಟ್, ಬಿಫೋರ್ ದ ನೇಮ್ಸ್ ಆಫ್ ಪ್ಲಾನೆಟ್ಸ್. ಅರೆ, ಪ್ಲಾನೆಟ್ಸ್ಗೆ ನಾವು ಹೇಳಬೇಕಾದ್ರೆ ನಾವಲ್ಲಿ ದ ಅಂತ ಯೂಸ್ ಮಾಡಲೇಬೇಕು. ಸೊ ಇಲ್ಲಿ ಸನ್, ಎಸ್ ಯು ಎನ್, ಸನ್. ಓಕೆ. ಸೊ ಅಂದರೆ ಸನ್ ಅಂತ ನಾವಿಲ್ಲೇ ಸನ್ ಅಂತ ನಾವಿಲ್ಲೇ ಹೇಳಬೇಕಾದ್ರೆ ಎ ಸನ್ ಅಂತ ಅನ್ನೋಂಗಿಲ್ಲ, ನಾವಿಲ್ಲೇ ದ ಸನ್. ಹೌದಾ? ಯಾಕೆ ಹೇಳ್ರಿ? ನಿರ್ದಿಷ್ಟತೆ. ಪ್ಲಾನೆಟ್ಸ್ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿಲ್ಲೇ ದ ಅಂತ ಆರ್ಟಿಕಲ್ ಯೂಸ್ ಮಾಡಲೇಬೇಕು. ಹೌದಾ? ದ ಸನ್, ದ ಮೂನ್, ದ ನೆಪ್ಚೂನ್. ಓಕೆ. ಆ್ಯಂಡ್ ದ ಅರ್ತ್. ಹೌದಾ? ಸೊ ಇವಕ್ಕೆ ನಾವೇನಪ್ಪ ಅಂದರೆ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು ಬಿಫೋರ್ ದಿ ಪ್ಲಾನೆಟ್ಸ್. ಆ್ಯಂಡ್ ದೆನ್ ಫೋರ್ತ್ ಒನ್ ಪಾಯಿಂಟ್, ಸೊ ಬಿಫೋರ್ ದೀಸ್ ವರ್ಡ್ಸ್, ದ ಮಾರ್ನಿಂಗ್. ಓಕೆ. ದ ಆಫ್ಟರ್ನೂನ್, ದ ಈವ್ನಿಂಗ್. ಸೊ ಹೀಗೆ ನಾವು ಸಾಯಂಕಾಲ, ಮಧ್ಯಾಹ್ನ, ಮುಂಜಾನೆ ಅಂತಂದು ನಾವು ಹೇಳಬೇಕಾದ್ರೆ ದ ಮಾರ್ನಿಂಗ್, ದ ಆಫ್ಟರ್ನೂನ್, ದ ಈವ್ನಿಂಗ್. ಸೊ ಈಗ ನಾವಿಲ್ಲೇ ಆರ್ಟಿಕಲ್ ದನ ಇಲ್ಲಿ ಕೂಡ ನಾವು ಯೂಸ್ ಮಾಡಬೇಕು. ಓಕೆ. ಆ್ಯಂಡ್ ದೆನ್ ಫಿಫ್ತ್ ಒನ್ ಪಾಯಿಂಟ್, ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರೀಸ್. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಸೂಪರ್ಲೇಟಿವ್ ಡಿಗ್ರೀಸ್ಗಳಿಗೆ ನಾವು ದನ ಯೂಸ್ ಮಾಡಬೇಕು. ಅರೆ, ಸೂಪರ್ಲೇಟಿವ್ ಡಿಗ್ರೀಸ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಈ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಹೌದಾ? ಆದರೆ ಈ ಒಂದು ಕ್ಲಾಸಲ್ಲಿ ಈ ಈಸ್ ದ ಬೆಸ್ಟ್, ಅವನೇ ಒಳ್ಳೆ ಹುಡುಗ, ಈ ಈಸ್ ದ ಬೆಸ್ಟ್ ಬಾಯ್ ಅಂತ ನಾವು ಹೇಳ್ತೀವಲ್ಲ ಸೂಪರ್ಲೇಟಿವಲ್ಲಿ. ಸೊ ಅವಾಗ ನಾವೇನಪ್ಪ ಅಂದರೆ ದ ಬೆಸ್ಟ್ ಬಾಯ್, ಈ ಈಸ್ ದ ಬೆಸ್ಟ್ ಬಾಯ್, ಈ ಈಸ್ ಎ ಬೆಸ್ಟ್ ಬಾಯ್ ಅಲ್ಲ. ಓಕೆ. ಅರೆ, ಸೂಪರ್ಲೇಟಿವಲ್ಲಿ ನಾವು ದನ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಆದರ್ಶ್ ಈಸ್ ದ ಬ್ರೇವೆಸ್ಟ್ ಬಾಯ್. ಹೌದಾ? ಆದರ್ಶ್ ಈಸ್ ದ ಬ್ರೇವೆಸ್ಟ್ ಬಾಯ್. ಅವರೆ, ಆದರ್ಶ್ ಎಂಥ ಹುಡುಗ? ಅವನೊಬ್ಬ ಬ್ರೇವೆಸ್ಟ್, ಶೂರ ಹುಡುಗ ಅಂತ ನಾವಿಲ್ಲೇ ಹೇಳ್ತೀವಿ. ಆ್ಯಂಡ್ ದೆನ್ ನೇಹಾ ಈಸ್ ದ, ನೇಹಾ ಈಸ್ ದ, ಸೊ ದ ಇದೆ ಇಲ್ಲಿ, ಮೋಸ್ಟ್ ಇನ್ನೋಸೆಂಟ್ ಗರ್ಲ್. ಅವರ ನೇಹಾ ಎಂಥ ಹುಡುಗಿಯಪ್ಪ ಅಂದರೆ ಶಿ ಈಸ್ ದ ಮೋಸ್ಟ್ ಇನ್ನೋಸೆಂಟ್ ಗರ್ಲ್. ಅವಳು ಬಹಳ ಇನ್ನೋಸೆಂಟ್ ಆಗಿರ್ತಕ್ಕಂಥ ಹುಡುಗಿ. ಹೌದಾ? ಸೊ ಈಗ ನಾವು ಸೂಪರ್ಲೇಟಿವ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಲೋಟಸ್, ಕಮಲ. ಸೊ ಲೋಟಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಅರೆ, ಕಮಲ ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೂ ಅಂತಂದು ನಾವಿಲ್ಲಿ ವಿಶ್ಲೇಷಣೆ ಮಾಡ್ತೀವಲ್ಲ. ಸೊ ಅದರಲ್ಲಿ ಏನಪ್ಪ ಅಂದರೆ ಸೂಪರ್ಲೇಟಿವ್ ಡಿಗ್ರೀಸಲ್ಲಿ ಮಾತ್ರ ನಾವೇನಪ್ಪ ಅಂದರೆ ಈ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಬಿಫೋರ್ ಸಿಕ್ಸ್ ಒನ್ ಪಾಯಿಂಟ್, ಬಿಫೋರ್ ದ ನೇಮ್ಸ್ ಆಫ್ ಬಾಡಿ ಪಾರ್ಟ್ಸ್. ಅಂದರೆ ನಾವು ಬಾಡಿ ಪಾರ್ಟ್ಸ್ಗೆ ಕೂಡ ಏನಪ್ಪ ಅಂದ್ರೆ ನಾವು ಆರ್ಟಿಕಲ್ದನ್ನು ಯೂಸ್ ಮಾಡಬೇಕು. ಸೊ ಹೇಗೆ? ಎಕ್ಸಾಂಪಲ್, ಐ ವಾಸ್ ವೂಂಡೆಡ್ ಇನ್ ದ ಲೆಗ್. ಸೊ ಐ ವಾಸ್ ವೂಂಡೆಡ್ ಇನ್ ದ ಲೆಗ್. ಸೊ ಅಲ್ಲೇನು ಪರ್ಟಿಕ್ಯುಲರ್ ಆಗಿ ನನಗೆ ಲೆಗ್ಗಲ್ಲಿ ಗಾಯ ಆಗಿದೆ ಅಂತ ನಾ ಇಲ್ಲಿ ಹೇಳಬೇಕಾದ್ರೆ ವೂಂಡೆಡ್ ಇನ್ ದ ಲೆಗ್, ದ ಲೆಗ್, ಕರೆಕ್ಟಾ? ಸೊ ಕಾಲಲ್ಲಿ ಏನಾಗಿದೆ ನನಗೆ? ಸೊ ಗಾಯ ಆಗಿದೆ, ಕಾಲಿಗೆ ನನಗೆ ಗಾಯ ಆಗಿದೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ನಾ ಇಲ್ಲಿ ಆರ್ಟಿಕಲ್ ದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಗ್ ಅಂದರೆ ಪಾರ್ಟ್ ಆಫ್ ಬಾಡಿ. ಓಕೆ. ಆ್ಯಂಡ್ ದೆನ್ ಶಂಕರ್ ಇಟ್ ಮೀ, ಶಂಕರ್ ಇಟ್ ಮೀ ಆನ್ ದ ಲೆಫ್ಟ್ ಹ್ಯಾಂಡ್, ಆನ್ ದ ಲೆಫ್ಟ್ ಹ್ಯಾಂಡ್.
ಹಾಗಾದರೆ ಪರ್ಟಿಕ್ಯುಲರ್ ಆಗಿ ಸೊ ಶಂಕರ್ ನನಗೆ ಏನಪ್ಪ ಅಂದರೆ ಈ ಎಡಗೈಗೆ ಹಿಟ್ ಮಾಡಿದ್ದಾನೆ ಅಂದರೆ ಹೊಡೆದಿದ್ದಾನೆ ಅಂತ ನಾನಿಲ್ಲೇ ಹೇಳ್ತಾ ಇದ್ದೀನಿ. ಹೌದಾ? ಸೊ ಹೀಗಾಗಿ ಆನ್ ದ ಲೆಫ್ಟ್ ಆ್ಯಂಡ್ ದ ಲೆಫ್ಟ್ ಆ್ಯಂಡ್ ಹೌದಾ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂದರೆ ನಾವು ಆರ್ಟಿಕಲ್ಸನ್ನು ಪಾರ್ಟ್ಸ್ ಆಫ್ ಬಾಡಿಯು ಕೂಡ ನಾವಿಲ್ಲೇ ಯೂಸ್ ಮಾಡ್ತೀವಿ ದ ಆರ್ಟಿಕಲ್. ಆ್ಯಂಡ್ ದೆನ್ ಸೆವೆಂತ್ ಒನ್ ಪಾಯಿಂಟ್ ದ ಈಸ್ ಯೂಸ್ಡ್ ವಿತ್ ಆರ್ಡಿನಲ್ಸ್. ಸೊ ದ ಈಸ್ ಯೂಸ್ಡ್ ವಿತ್ ಆರ್ಡಿನಲ್ಸ್. ಸೊ ಆರ್ಡಿನಲ್ಸ್ ಮೀನ್ಸ್ ಕ್ರಮಾನುಗತ ಸಂಖ್ಯೆಗಳು ಅಂತ ನಾವೇನು ಕರಿತೀವಲ್ಲ, ಫಸ್ಟ್ ಸೆಕೆಂಡ್ ಆ್ಯಂಡ್ ದೆನ್ ಥರ್ಡ್ ಫೋರ್ತ್ ಫಿಫ್ತ್. ಸೊ ಈ ರೀತಿ ಆರ್ಡಿನಲ್ಸ್ಗಳಿಗೆ ನಾವು ದನ ಯೂಸ್ ಮಾಡಬೇಕು. ಸೊ ದ ಫಸ್ಟ್ ಎಫ್ ಐ ಆರ್ ಎಸ್ ಟಿ ದ ಫಸ್ಟ್ ಆ್ಯಂಡ್ ದೆನ್ ದ ಸೆಕೆಂಡ್ ದ ಥರ್ಡ್ ದ ಲಾಸ್ಟ್. ಸೊ ಹೀಗೆ ನಾವು ಆರ್ಡಿನಲ್ಸ್ಗೆ ಕೂಡ ಏನಪ್ಪ ಅಂದರೆ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೆವೆನ್ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡ್ವಿ. ಹೌದಾ? ಆರ್ಟಿಕಲ್ ದನ ಎಲ್ಲಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಸೆವೆನ್ ಪಾಯಿಂಟ್ವರೆಗೂ ನಾವು ತಿಳ್ಕೊಂಡ್ವಿ. ಸೊ ಇದರ ಮುಂದಿನ ಭಾಗವನ್ನು ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.